ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಶ್ ಸಮಾಧಿ ಹತ್ರ ಅವರ ಪುತ್ರ ಅಭಿಷೇಕ್ ಬಂದಿರೋದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇವತ್ತು ಹಾಲು ತುಪ್ಪ ಬಿಡುವಂತಹ ಕಾರ್ಯ ಇದೆ. ಈ ಕಾರ್ಯಕ್ಕೆ ಅಭಿಷೇಕ್ ಅವರು ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ್ದಾರೆ. ಎಸ್, ಜಯನಗರ ಮನೆಯಿಂದ ಮೊದಲು ಅಭಿಷೇಕ್ ಅವರು ಹೊರಡ್ತಾರೆ, ಅದಾದ ನಂತರ ಸುಮಲತಾ ಅವರು ಕೂಡ ಹೊರಟಿದ್ದಾರೆ. ಈಗ ಅಭಿಷೇಕ್ ಅವರು ಕಂಠೀರವ ಸ್ಟುಡಿಯೋಗೆ ರೀಚ್ ಆಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರು ಕೂಡ ರೀಚ್ ಆಗ್ತಾರೆ. ಅದಾದ ನಂತರ ಹಾಲು ತುಪ್ಪ ಬಿಡುವಂತಹ ಕಾರ್ಯ ನೆರವೇರುತ್ತೆ. ಅಲ್ಲಿ ಸಿನಿರಂಗದ ಗಣ್ಯರು ಬರ್ತಾರೆ, ರಾಜಕೀಯ ವ್ಯಕ್ತಿಗಳು ಕೂಡ ಬರುವಂತಹ ನಿರೀಕ್ಷೆ ಇದೆ. ಸೊ ಹಾಗಾಗಿ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ತುಂಬ ಜನ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡುವುದಿಲ್ಲ. ತುಂಬ ಗಣ್ಯರು, ಸಿನಿರಂಗದ ಗಣ್ಯರು ಬಂದಿರೋದನ್ನು ಸ್ಕ್ರೀನ್ ಮೇಲೆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇನ್ನು ಶಾಸಕರಾಗಿರುವಂತಹ ಗೋಪಾಲಯ್ಯವರು ಕೂಡ ಮುಂದೆ ನಿಂತ್ಕೊಂಡು ಎಲ್ಲ ಪ್ರಿಪ್ರೇಷನನ್ನು ಅಲ್ಲಿ ನೆರವೇರಿಸಿದ್ದಾರೆ. ಅಭಿಷೇಕ್ ಅವರು ಎಲ್ಲರನ್ನ ಮೀಟ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ಕೆ ಬಂದಿರೋರನ್ನ, ಸಿನಿರಂಗದ ಗಣ್ಯರನ್ನು ನೋಡ್ತಾ ಇದ್ದೀರಾ. ದೂರ ಬಿಟ್ಟಿದಾರೆ ಕಣ, ಒಳಗೆ ಬಿಡಲ್ಲ, ಬೈತವ್ರೆ. ಒಳಗೆ ಹೋದ್ವಿ, ಬೈದ್ರು. ಫಾಲೋ ಮಾಡಿ, ಫಾಲೋ ಮಾಡಿ. ಏ, ನಾವು ಬರ್ತಾ ಇದ್ದೆ ಬಿಡು, ಬರ್ತಾ ಇದ್ದೆ ಬಿಡು, ಬರ್ತಾ ಇದೆ. ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಕಂಠೀರವ ಸ್ಟುಡಿಯೋದಲ್ಲಿ ಅಂಬರೀಶ್ ಸಮಾಧಿಗೆ ಆಗಮಿಸಿದ್ದಾರೆ. ಸ್ಕ್ರೀನ್ ಮೇಲೆ ಕೂಡ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಇವತ್ತು ಕಾರ್ಯ ಹಾಲು ತುಪ್ಪ ಬಿಡುವಂತಹ ಕಾರ್ಯ. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅಭಿಷೇಕ್ ಅವರು. ತಮ್ಮ ತಂದೆಯ ಸಮಾಧಿಯನ್ನ ನೋಡ್ತಾ ಇದ್ದಾರೆ. ಎಸ್, ನಿಜಕ್ಕೂ ಈ ಸತ್ಯ, ಕಟು ಸತ್ಯವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಆದರೂ ಕೂಡ ಅದನ್ನ ಸಹಿಸಿಕೊಳ್ಳಲೇಬೇಕು. ಆ ಸಹಿಸಿಕೊಳ್ಳುವಂತಹ ಶಕ್ತಿ ಅವರಿಗೆ ಭಗವಂತ ಕರುಣಿಸಲಿ. ಆದರೆ ಸದ್ಯಕ್ಕೆ ಅವರು ಅಂಬರೀಶ್ ಅವರ ಸಮಾಧಿಯನ್ನ ನೋಡ್ತಾ ಇದ್ದಾರೆ. ಏನೆಲ್ಲ ಪ್ರಿಪರೇಷನ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ, ಜೊತೆಗೆ ಅಲ್ಲಿ ಶಾಸಕ ಗೋಪಾಲಯ್ಯ ಅವರು ಕೂಡ ಅವರಿಗೆ ಸಾಥ್ ನೀಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಗೋಪಾಲಯ್ಯ ಅವರು ಅಲ್ಲಿ ನಿಂತ್ಕೊಂಡು ಎಲ್ಲ ಸಿದ್ಧತೆಗಳನ್ನ ನೋಡಿಕೊಳ್ತಾ ಇದ್ರು. ಎಸ್, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಾದೇಶ್. ಮಾದೇಶ್, ಸದ್ಯಕ್ಕೆ ಏನ್ ನಡೀತಾ ಇದೆ ಸ್ಥಳದಲ್ಲಿ? ಸುಭಾ, ಈಗಷ್ಟೇ ಅಭಿ ಬಂದಿದ್ದಾರೆ. ಅಭಿ ಬಂದು ಸಮಾಧಿಯನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ಈಗ ನೀವು ನೋಡ್ತಾ ಇದ್ರಿ. ಅಂದ್ರೆ ಪ್ರಮುಖವಾದಂತಹ ಕಾರ್ಯವನ್ನ ನೆರವೇರಿಸುವಂತ ನಿಟ್ಟಲ್ಲಿ ಈಗ ಎಲ್ಲರೂ ಕೂಡ ಆಗಮಿಸಿರುವಂತದ್ದು. ಅಂದ್ರೆ 9:00 ಶುರು ಮಾಡ್ಬೇಕು ಅನ್ನುವಂಥದ್ದು ಇತ್ತು. ಅದರಿಂದಾಗಿ ಅಭಿ ಈಗ ಬಂದಿದ್ದಾರೆ. ಸ್ವತಃ ಅವರೇ ಕಾರ್ ಡ್ರೈವ್ ಮಾಡಿಕೊಂಡು ತನ್ನ ಸ್ನೇಹಿತರೊಂದಿಗೆ ಅವರು ಬಂದಿರುವಂತದ್ದು. ಈಗ ಸಮಾಧಿಯ ಬಳಿ ಸಮಾಧಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲೇ ಕಾರ್ಯಗಳು ಕೂಡ ಶುರುವಾಗ್ತವೆ. ಈಗ ಪುರೋಹಿತರು ಕೂಡ ಬಂದು ಅಲ್ಲಿ ಕಾರ್ಯಗಳಿಗೆ ಬೇಕಾದಂತ ವ್ಯವಸ್ಥೆಯನ್ನ ಅವರು ಮಾಡ್ಕೋತಾ ಇದ್ದಾರೆ. ಇನ್ನು ಸುಮಲತಾ ಅವರು ಇನ್ನು ಕೂಡ ಬಂದಿಲ್ಲ. ಅವರು ಇನ್ನೇನು ಮನೆ ಬಿಟ್ಟಿದ್ದಾರೆ. ಅವರು ಕೂಡ ಇನ್ನೇನು ಕೆಲ ಹೊತ್ತಲ್ಲಿ ರೀಚ್ ಆಗ್ತಾರೆ ಇಲ್ಲಿಗೆ. ರೀಚ್ ಆದಂತ ನಂತರ ಇಬ್ರು ಕಾರ್ಯಗಳನ್ನ ಮುಗಿಸಿ ಹೋಗುವಂತದ್ದು. ಈಗ ಭಾವಚಿತ್ರವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಭಿ. ಅಂದ್ರೆ ಏನು, ಸಮಾಧಿಯ ಬಳಿಯಲ್ಲಿ ಇಟ್ಟಿರುವಂತಹ ಭಾವಚಿತ್ರ, ಮೂರು ಫೋಟೋಗಳನ್ನ, ಅಂದ್ರೆ ಮೂರು ಶೈಲಿಯ ಫೋಟೋಗಳನ್ನ ಅಲ್ಲಿ ಹಾಕಿರುವಂತದ್ದು, ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಎರಡು ಫೋಟೋಗಳನ್ನ ತಂದಿರುವಂತದ್ದು. ಅಂದ್ರೆ ಸಮಾಧಿಯ ಬಳಿ ಇಡುವಂತ ನಿಟ್ಟಿನಲ್ಲಿ, ಅಂದ್ರೆ ಇವತ್ತಿನ ಕಾರ್ಯಕ್ಕೆ ಬೇಕು ಅನ್ನುವಂತ ನಿಟ್ಟಲ್ಲೇ ಅವರ ಫೋಟೋಗಳನ್ನ ತಂದಿರುವಂತದ್ದು. ಅವುಗಳನ್ನ ಕೂಡ ನೋಡಿದ್ರು, ವೀಕ್ಷಣೆ ಮಾಡಿದ್ರು. ಎಲ್ರ ಜೊತೆ ಈಗ ಮಾತಾಡ್ತಾ ಇದ್ದಾರೆ. ಒಟ್ಟಾರೆ ಸಮಾಧಿಯನ್ನ ಒಂದು ಸುತ್ತು ಬಂದು ಈಗ ಎಲ್ಲ ವೀಕ್ಷಣೆಯನ್ನ ಮಾಡ್ತಾ ಇರುವಂತದ್ದು. ಏನೆಲ್ಲ ಸಿದ್ಧತೆಗಳಾಗಿದೆ, ಯಾರೆಲ್ಲ ಬಂದಿದ್ದಾರೆ, ಬಂದಿರೋರನ್ನ ಮಾತನಾಡಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಪುರೋಹಿತರು ಕೂಡ ಇಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ 9:00 ಕಾರ್ಯ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡ್ಕೋತಾ ಇರುವಂತದ್ದು. ಇನ್ನೇ ಕೆಲವು ಹೊತ್ತಲ್ಲಿ ಕಾರ್ಯ ಕೂಡ ಶುರುವಾಗುತ್ತೆ. ಓಕೆ, ಸಿನಿರಂಗದ ಹಿರಿಯರು ಕೂಡ ಬಂದಿದ್ದಾರೆ ಮಾದೇಶ್. ಯಾರೆಲ್ಲ ಈಗಾಗ್ಲೇ ಆಗಮಿಸಿದಾರಲ್ಲಿ? ಅಂದ್ರೆ ಸದ್ಯಕ್ಕೀಗ ಅಂಬಿಗೆ ತುಂಬಾ ಆಪ್ತರಾಗಿದ್ದವಂತವ್ರು, ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ಕೂಡ ಅವರ ಜೂನಿಯರ್ ಆಗಿದ್ದವರು, ಮತ್ತೆ ಸಿನಿಮಾಗಳಲ್ಲೂ ಕೂಡ ಇವ್ರ ಜೊತೆಗೆ ನಟನೆ ಮಾಡಿದ್ದಂತವ್ರು, ಜೈ ಜಗದೀಶ್ ಅವರು, ಅವ್ರು ಬಂದಿದ್ದಾರೆ. ಇನ್ನು ಸಾಕಷ್ಟು ಜನ ಬರುವವರಿದ್ದಾರೆ. ಅವ್ರು ಯಾರು ಕೂಡ ಇನ್ನು ಸದ್ಯಕ್ಕೆ ಬಂದಿಲ್ಲ. ಇನ್ನೇನು ಕೆಲ ಹೊತ್ತಲ್ಲಿ ಎಲ್ರು ಕೂಡ ಬರ್ತಾರೆ ಅನ್ನುವಂಥದ್ದು. 9:00 ಕಾರ್ಯ ಇದ್ದಿದ್ರಿಂದ, ಆ ಟೈಮ್ 9:30 ಅನ್ನೋದು ಇದ್ದಿದ್ರಿಂದ, ಎಲ್ರು ಕೂಡ ಆ ಟೈಮಲ್ಲಿ ರೀಚ್ ಆಗುವಂತ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವಂಥದ್ದು. ಈಗ ಅಭಿ ಬಂದಿದ್ದಾರೆ. ಅಭಿ ಬಂದಿರುವಂತ ಹೊತ್ತಲ್ಲಿ ಇನ್ನೆಲ್ರು ಕೂಡ ಬರುವಂತ ನಿರೀಕ್ಷೆ ಇರುವಂತದ್ದು. ಎಲ್ರ ಇನ್ನು ಆತ್ಮೀಯರು ಮತ್ತೆ ಸಿನಿ ಗಣ್ಯರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಕೊಟ್ಟಿರೋದ್ರಿಂದ,
ಕೆಲವರು ಮಾತ್ರ ಅಂದ್ರೆ ತುಂಬಾ ಕ್ಲೋಸ್ ಇರೋರಂತವ್ರು ಮಾತ್ರ ಇಲ್ಲಿ ಬರುವಂತದ್ದು. ಕೆಲವೇ ಆಸನಗಳ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ ಒಂದ್ 100 ರಿಂದ 150 ಕುರ್ಚಿಗಳನ್ನಷ್ಟೇ ಇಲ್ಲಿ ಹಾಕಿದ್ದಾರೆ. ಅಷ್ಟು ಜನ ಮಾತ್ರ ಇಲ್ಲಿ ಬರಬೇಕು ಅನ್ನುವಂಥದ್ದು. ಅಂದ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಇಲ್ಲಿ ಇವರು ಅಂದ್ರೆ ಕುಟುಂಬದ ಕಾರ್ಯ ಮುಗಿದ ನಂತರ ಬೇರೆಯವರಿಗೆ ಅಂದ್ರೆ ಅಭಿಮಾನಿಗಳೇನಿದ್ದಾರೆ ಅಭಿಮಾನಿಗಳು ಕೂಡ ಹಾಲು ತುಪ್ಪವನ್ನ ಬಿಡಬೇಕು ಅನ್ನುವಂತ ನಿಟ್ಟಲ್ಲಿ ಆ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಜನ ನಿನ್ನೆ ಕೂಡ ಬಂದಿದ್ರು. ಇವತ್ತು ಕೂಡ ಬರುವಂತ ಸಾಧ್ಯತೆ ಇರೋದ್ರಿಂದ ಇವರ ಕಾರ್ಯ ಅಂದ್ರೆ ಕುಟುಂಬದ ಕಾರ್ಯಗಳು ಮುಗಿದ ನಂತರ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತದ್ದು. ಅಂದ್ರೆ ಸಪರೇಟ್ ಮಾಡಿದ್ದಾರೆ, ಫಸ್ಟ್ ಕುಟುಂಬಸ್ಥರು ಆಪ್ತರು ಹಾಲು ತುಪ್ಪ ಬಿಟ್ಟ ನಂತರ ಸಪರೇಟ್ ಆಗಿ ಅವರ ಅಭಿಮಾನಿಗಳು ಬಂದು ಆ ಕಾರ್ಯವನ್ನ ಮಾಡಬಹುದು. ಹೌದೌದು, ಅಂದ್ರೆ ಅದು ತುಂಬಾ ಟೈಮ್ ಹಿಡಿಯುತ್ತೆ ಸಭಾ, ಯಾಕಂದ್ರೆ ಇವರು ಕಾರ್ಯಗಳು ಮುಗಿದ ನಂತರ ನೇರವಾಗಿ ಇಲ್ಲಿಂದ ಒಂದು ತಂಡ ಅಂದ್ರೆ ಕುಟುಂಬಸ್ಥರು ಮತ್ತೆ ತುಂಬಾ ಆತ್ಮೀಯರು ಶ್ರೀರಂಗಪಟ್ಟಣದ ಕಡೆಗೆ ಹೋಗ್ತಾರೆ. ಅಲ್ಲಿ ಕಾವೇರಿ ನದಿಯಲ್ಲಿ ಅಸ್ಥಿಯನ್ನ ವಿಸರ್ಜನೆ ಮಾಡುವಂತದ್ದು. ಅದಾದಂತ ಅಂದ್ರೆ ಇಲ್ಲಿಂದ ಶ್ರೀರಂಗಪಟ್ಟಣಕ್ಕೆ ಹೊರಟ ನಂತರವಷ್ಟೇ ಅವಕಾಶವನ್ನ ಕಲ್ಪಿಸಿಕೊಂಡಂತ ಸಾಧ್ಯತೆ ಇರುವಂತದ್ದು. ಓಕೆ, ಜೊತೆಗೆ ಅವರ ತುಂಬಾ ಜನ ಆಪ್ತರು ಬರ್ತಾ ಇದ್ದಾರೆ. ಸಿಎಂ ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಆಪ್ತರಾಗಿದ್ರು, ಅವ್ರು ಬರುವಂತಹ ನಿರೀಕ್ಷೆ ಏನಾದ್ರೂ ಇದೆಯಾ ಮಾದೇಶ್? ಸದ್ಯಕ್ಕೆ ಆತರ ಮಾಹಿತಿ ಏನೂ ಇಲ್ಲ ಸಭಾ, ಅವ್ರು ಬರ್ತಾರೆ ಅನ್ನುವಂಥದ್ದು ಇನ್ನು ಕೂಡ ಯಾರು ಕನ್ಫರ್ಮ್ ಮಾಡ್ತಾ ಇಲ್ಲ. ಆದ್ರೆ ಬೇರೆಯವರು ಅಂದ್ರೆ ಈಗ ಶಾಸಕ ಗೋಪಾಲಯ್ಯ ಅವರು ಬಂದಿದ್ರು, ಆತರದ ಶಾಸಕರುಗಳು ಬರ್ತಾ ಇದ್ದಾರೆ, ಒಬ್ಬೊಬ್ರು ಬರ್ತಿದ್ದಾರೆ. ಇನ್ನು ಹಲವು ಜನ ಬರುವಂತ ಸಾಧ್ಯತೆ ಇದೆ. ಆದ್ರೆ ಸಿಎಂ ಬರ್ತಾರ ಇಲ್ವಾ ಅನ್ನುವಂಥದ್ದು ಇನ್ನು ಕೂಡ ಗೊತ್ತಿಲ್ಲ, ಅಂದ್ರೆ ಯಾರು ಕೂಡ ಕನ್ಫರ್ಮ್ ಮಾಡ್ತಿಲ್ಲ ಸದ್ಯಕ್ಕೆ. ಓಕೆ, ಸುಮಾರು ಎಷ್ಟು ಜನ ಪುರೋಹಿತರು ಬಂದಿದ್ದಾರೆ ಆ ಬಗ್ಗೆ ಏನಾದ್ರು ಮಾಹಿತಿ ಎಲ್ಲ ಪ್ರಿಪರೇಷನ್ ನ ಮಾಡ್ಕೋತಿದ್ದಾರೆ ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಎಷ್ಟು ಜನರು ಇದನ್ನ ನೆರವೇರಿಸ್ತಾರೆ? ಅದೇ 4 ಜನ ಬಂದಿದ್ದಾರೆ ಪುರೋಹಿತರು. 4 ಜನ ಅಂದ್ರೆ ಅವರು ಬಂದು ಇಲ್ಲಿ ಕಾರ್ಯಗಳನ್ನ ನೆರವೇರಿಸುವಂತದ್ದು. ಅಂದ್ರೆ ಅವರು ಈಗಷ್ಟೇ ಅಂದ್ರೆ 9:00 ಬಂದು ಅವರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಮುಂದೆ ಕೂತು ಅವರು ಕಾರ್ಯಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು. ಆ ಕಾರ್ಯದಲ್ಲಿ ಇನ್ನೂ ಕೂಡ ಅಭಿ ಆಗ್ಲಿ ಮತ್ತೆ ಸುಮಲತಾ ಅವರಾಗ್ಲಿ ಇನ್ನು ಭಾಗಿಯಾಗಿಲ್ಲ. ಅಭಿ ಅವರು ಬಂದ್ರು ಮತ್ತೆ ಆ ಫೋಟೋಗಳೇನಿತ್ತು ಅದನ್ನ ವೀಕ್ಷಣೆ ಮಾಡಿದ್ರು. ನಂತರ ಸಮಾಧಿಯನ್ನ ಒಂದು ಸುತ್ತು ಬಂದು ಎಲ್ಲರನ್ನ ಮಾತನಾಡ್ತಿ ಅಂದ್ರೆ ಏನು ಆತ್ಮೀಯರು ಬಂದಿದ್ರು ಅವರೆಲ್ಲರನ್ನು ಕೂಡ ಮಾತನಾಡ್ತಿ ಹೊರಟಿರುವಂತದ್ದು. ಅವರು ಇನ್ನೂ ಕೂಡ ಭಾಗಿಯಾಗಿಲ್ಲ. ಅಂದ್ರೆ ಕಂಠೀರವ ಸ್ಟುಡಿಯೋ ಅಂದ್ರೆ ಓಡಾಡ್ತಿದ್ದಾರೆ. ಆದ್ರೆ ಈ ಸಮಾಧಿ ಸ್ಥಳದಿಂದ ಹೊರಗಡೆ ಅವರು ಈಗ ಬಂದಿದ್ದಾರೆ. ಅಂದ್ರೆ ಯಾರೆಲ್ಲ ಗಣ್ಯರು ಬರ್ತಾರೆ ಅವರನ್ನ ಮೊದ್ಲು ಅವರು ಏನು ಅವರೇ ಬರಮಾಡಿಕೊಳ್ಳುವಂತ ನಿಟ್ಟಲ್ಲಿ ಅವರು ಏನು ಗೇಟ್ ಇದೆ, ಗೇಟ್ ಮುಂಭಾಗಕ್ಕೆ ಹೋಗ್ತಾ ಇರುವಂತದ್ದು. ಇಲ್ಲಿ ಪುರೋಹಿತರು ಸಿದ್ಧತೆಗಳನ್ನಷ್ಟೇ ಮಾಡ್ಕೋತಾ ಇದ್ದಾರೆ. ಇವರಿಬ್ರು ಬಂದ ನಂತರ ಅಂದ್ರೆ ಸುಮಲತಾ ಅವರು ಇನ್ನು ಕೂಡ ಮನೆಯನ್ನು ಬಿಟ್ಟಿದ್ದಾರೆ, ಇನ್ನು ಇಲ್ಲಿ ರೀಚ್ ಆಗಿಲ್ಲ. ಅವ್ರು ರೀಚ್ ಆದ ನಂತರ ಇಬ್ರು ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಸಭಾ. ಓಕೆ, ಅಲ್ಲಿ ಸಿನಿರಂಗದ ಗಣ್ಯರನ್ನ ನಾವು ನೋಡ್ತಾ ಇದ್ದೀವಿ, ರಾಜಕೀಯ ವ್ಯಕ್ತಿಗಳು ಕೂಡ ಬಂದಿದ್ದಾರೆ. ಆದ್ರೆ ಅವರ ಕುಟುಂಬಸ್ಥರು ಜಾಸ್ತಿ ಜನ ಬಂದಿಲ್ಲ ಮಾದೇಶ್, ಕುಟುಂಬಸ್ಥರು ಕೂಡ ಜಾಸ್ತಿ ಪ್ರಮಾಣದಲ್ಲಿ ಬರುವಂತಹ ನಿರೀಕ್ಷೆ ಏನಾದ್ರೂ ಇದೆಯಾ, ಅವ್ರು ಬರ್ತಾರಾ? ಅರೆ, ಸಾಕಷ್ಟು ಜನ ಬಂದಿದ್ದಾರೆ. ಇನ್ನು ಸುಮಲತಾ ಅವ್ರು ಏನ್ ಬರ್ತಾ ಇದಾರೆ ಅವ್ರ ಜೊತೆಗೂ ಕೂಡ ಬರ್ತಾರೆ ಅನ್ನುವಂಥದ್ದು. ಅಂದ್ರೆ ಅವ್ರ ಜೊತೆಗೆ ಸಾಕಷ್ಟು ಜನ ಇದ್ದಾರೆ, ಕುಟುಂಬಸ್ಥರು ಆತ್ಮೀಯರೆಲ್ಲರೂ ಕೂಡ ಅವ್ರ ಜೊತೆಗೆ ಅವರು ಬರ್ತಿದ್ದಾರೆ ಅಂತ. ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಆದ್ರೆ ಎಲ್ರು ಕೂಡ ಇಲ್ಲಿ ಸ್ಪ್ರೆಡ್ ಆಗಿದ್ದಾರೆ ಒಂದೇ ಕಡೆ. ಅಂದ್ರೆ ಇಲ್ಲಿ ಇನ್ನು ಕಾರ್ಯ ಶುರುವಾಗಿಲ್ಲ ಅನ್ನೋದ್ರಿಂದ ಎಲ್ರು ಕೂಡ ಇಲ್ಲಿ ಕಂಠೀರವ ಸ್ಟುಡಿಯೋನಲ್ಲಿ ಓಡಾಡ್ತಿದ್ದಾರೆ, ಸುತ್ತಮುತ್ತ ಇದ್ದಾರೆ. ಈ ಕಾರ್ಯ ಶುರುವಾದ ನಂತರ ಎಲ್ರು ಕೂಡ ಇಲ್ಲಿ ಸೇರ್ತಾರೆ ಅನ್ಸುತ್ತೆ ಸಭಾ. ಓಕೆ, ಸುಮಾರು ಎಷ್ಟೊತ್ತು ಈ ಹಾಲು ತುಪ್ಪ ಬಿಡುವಂತಹ ಕಾರ್ಯ ಆಗ್ಬಹುದು, ಡ್ಯೂರೇಷನ್ ಎಷ್ಟಾಗಬಹುದು? ಅದಾದ ನಂತರ ಅವರು ಈಗ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಸುಮಲತಾ ಅವರು ಇಲ್ಲಿ ರೀಚ್ ಆದಂತ ನಂತರ ಇಲ್ಲಿ ಕಾರ್ಯಕ್ಕೆ ಏನ ಕೊಡ್ತಾರೆ, ಹಾಲು ತುಪ್ಪ ಏನ ಕಾರ್ಯವನ್ನ ಮುಗಿಸಿದ ನಂತರ ಇವರು ಅಂದ್ರೆ ಒಂದು 11 ಗಂಟೆಯ ಒಳಗಾಗಿ ಎಲ್ಲ ಕಾರ್ಯಗಳು ಮುಗಿತಾವೆ ಅನ್ನುವಂಥದ್ದು. 11 ಗಂಟೆಯ ನಂತರ ಆತ್ಮೀಯರೆಲ್ಲರೂ ಕೂಡ ಮತ್ತೆ ಕುಟುಂಬಸ್ಥರು ಶ್ರೀರಂಗಪಟ್ಟಣದ ಕಡೆಗೆ ಹೋಗ್ತಾರೆ ಅನ್ನುವಂಥದ್ದು. ಸುಮಾರು 11 ಗಂಟೆವರೆಗೂ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಸಭಾ. ಈ ಗೇಟ್ ಹೊರಗಡೆ ಅಂದ್ರೆ ಯಾರನ್ನು ಕೂಡ ಬಿಡ್ತಾ ಇಲ್ಲ, ಆದ್ರಿಂದ ಗೇಟ್ ಹೊರಗಡೆನೆ ನಿಂತು ಈ ಕಾರ್ಯಗಳನ್ನ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ ಸಭಾ. ಓಕೆ, ಡೇ 1 ಇಂದಲೂ ಕೂಡ ಪೊಲೀಸರು ತುಂಬಾ ಅಚ್ಚುಕಟ್ಟಾಗಿ ಬಿಗಿ ಭದ್ರತೆಯನ್ನ ಒದಗಿಸಿದ್ರು ಮಾದೇಶ್. ಇವತ್ತು ಯಾವ ರೀತಿ ಇದೆ ಪೊಲೀಸ್ ಭದ್ರತೆ ಸಭಾ? ಅದು ಎಲ್ರು ಕೂಡ ಅಂದ್ರೆ ಎಲ್ಲರೂ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿತ್ತು. ಅಂದ್ರೆ ಪೊಲೀಸರು ಯಾವ ರೀತಿಯಾಗಿ ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು, ಅಂಬಿ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ಭದ್ರತೆಗೆ ಎಲ್ರು ಕೂಡ ಖುಷಿ ಪಟ್ಟಿದ್ರು. ಅಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಬಗ್ಗೆ ತುಂಬಾನೇ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ರು. ಈಗಲೂ ಕೂಡ ಅಂದ್ರೆ ಇವತ್ತೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರುವಂತ ನಿರೀಕ್ಷೆ ಇರೋದ್ರಿಂದ ಯಾವುದು ಕೂಡ
ಘಟನೆಗಳಾಗಬಾರ್ದು ಮತ್ತೆ ಏನು ತೊಂದರೆಗಳಾಗಬಾರ್ದು ಮತ್ತೆ ಕುಟುಂಬಕ್ಕೆ ಕಾರ್ಯವನ್ನ ನಡೆಸುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅಂತ ಇವತ್ತು ಕೂಡ ಪೊಲೀಸ್ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿರುವಂತ ಜನರಿಗಿಂತ ಈಗ ಪೊಲೀಸರೇ ಜಾಸ್ತಿ ಇದ್ದಾರೆ. ಅಂದ್ರೆ ಕೇವಲ ಆತ್ಮೀಯರಿಗಷ್ಟೇ ಇಲ್ಲಿ ಪರ್ಮಿಷನ್ ಇರುವಂತದ್ದು, ಅದರಿಂದಾಗಿ ಇಲ್ಲಿ ಕೆಲ ಮಂದಿ ಅಷ್ಟೇ ಇಲ್ಲಿ ಕಾಣ್ತಾ ಇದ್ದಾರೆ. ಇನ್ನು ಹೊರಗಡೆ ಎಲ್ರು ಕೂಡ ಅಂದ್ರೆ ಇಲ್ಲಿ ಹೊರಗಡೆ ಗೇಟ್ ಇಂದ ಹೊರಗಡೆ ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ಇಲ್ಲಿ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ನೋಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಅಭಿಮಾನಿಗಳು ಸಾಕಷ್ಟು ಜನ ಬಂದಿದ್ದಾರೆ. ಆದ್ರೆ ಯಾರನ್ನು ಕೂಡ ಬಿಟ್ಟಿಲ್ಲ. ಅಂದ್ರೆ ಆ ಮಟ್ಟದ ಭದ್ರತೆಯನ್ನು ಇಲ್ಲಿ ಕಲ್ಪಿಸಿರುವಂತದ್ದು ಯಾವುದೇ ಯಾರು ಅಂದ್ರೆ ಅಭಿಮಾನಿಗಳು ಮತ್ತೆ ಇಲ್ಲಿ ಹೊರಗಡೆ ಒಳಗಡೆ ಬರುವಂತ ಪ್ರಯತ್ನಗಳನ್ನ ಮಾಡಬಾರ್ದು ಆ ತರದ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಸಭಾ ಪೊಲೀಸ್. ಓಕೆ, ಇವತ್ತು ತುಂಬಾ ಚಾಲೆಂಜಿಂಗ್ ಡೇ ಅಂತಾನೆ ಹೇಳ್ಬೋದು ಇವತ್ತು ಕೂಡ ಪೊಲೀಸರಿಗೆ. ಯಾಕಂದ್ರೆ ನೆನ್ನೆ ಬರ್ತಾ ಇದ್ರು ಹಾಲು ತುಪ್ಪ ಬಿಡ್ತೀವಿ ನಾವು ಅಂಬರೀಷ್ ಅಣ್ಣನಿಗೆ ಅಂತ ಹೇಳಿ ಅವರ ಅಭಿಮಾನಿಗಳು, ಇವತ್ತು ಕೂಡ ಬರ್ತಾರೆ ಅಲ್ಲಿ ಬಂದು ವೇಟ್ ಮಾಡ್ತಾ ಇರ್ತಾರೆ. ತುಂಬಾ ಜನ ಸಾವಿರಾರು ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಅದನ್ನ ಹ್ಯಾಂಡಲ್ ಮಾಡೋದು ಕೂಡ ಒಂದ್ ರೀತಿ ದೊಡ್ಡ ಜವಾಬ್ದಾರಿ ಅಲ್ವಾ ಮಾದೇಶ್? ಹೌದು, ಖಂಡಿತವಾಗ್ಲೂ ಸಭಾ. ಅಂಬರೀಷ್ ಅವರನ್ನ ಯಾವ ರೀತಿಯಾಗಿ ಅಭಿಮಾನಿಗಳು ತಿಳ್ಕೊಂಡಿದ್ದಾರೆ ಅನ್ನುವಂಥದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಅಂದ್ರೆ ತಮ್ಮ ಮನೆಯವರೇ ಯಾರೋ ತೀರೋಗಿದ್ದಾರೆ ಅನ್ನುವಂತ ಭಾವದಲ್ಲೇ ಅವರೆಲ್ಲರೂ ಕೂಡ ಇರುವಂತದ್ದು. ನಿನ್ನೆ ಗಮನಿಸಿದ್ವಿ ಸಭಾ, ಅಂದ್ರೆ ಮಂಡ್ಯ ಮತ್ತೆ ತುಮಕೂರು ಮತ್ತೆ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಂದಾನೆ ಹಾಲು ತುಪ್ಪವನ್ನ ತಂದು ಇಲ್ಲಿ ಕಾರ್ಯಕ್ಕೆ ಅಂದ್ರೆ ಕಾರ್ಯದಲ್ಲಿ ಅವರು ಕೂಡ ಹಾಲು ತುಪ್ಪ ಬಿಡುವಂತ ನಿಟ್ಟಲ್ಲಿ ಅವರು ಕೂಡ ಬಂದಿದ್ರು. ಅಂದ್ರೆ ಎಲ್ರು ಕೂಡ ತಮ್ಮ ಮನೆಯವರು ಯಾರೋ ತೀರೋಗಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ರು ಕೂಡ ಇದ್ದಿದ್ದು. ಅಂದ್ರೆ ಇವತ್ತು ಕೂಡ ನಿನ್ನೆ ಬಂದು ವಾಪಸ್ ಹೋದ್ರು, ಅಂದ್ರೆ ಕಾರ್ಯ ಇರ್ಲಿಲ್ಲ ಅನ್ನೋದಲ್ಲಿ ವಾಪಸ್ ಹೋದ್ರು. ಇವತ್ತು ಬರ್ತೀವಿ ಅಂತ ಹೇಳೋಗಿದ್ದಾರೆ ತುಂಬಾ ಜನ. ಅವರೆಲ್ಲರೂ ಕೂಡ ಇವತ್ತು ಕೂಡ ಬರ್ತಾರೆ, ಬಂದು ಹಾಲು ತುಪ್ಪ ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡೇ ಮಾಡ್ತಾರೆ. ಅದರಿಂದಾಗಿ ಪೊಲೀಸರು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲಾ ಕಾರ್ಯಗಳನ್ನ ಮುಗಿಸಿದ ನಂತರ, ಕುಟುಂಬದ ಕಾರ್ಯಗಳನ್ನ ನಂತರ, ಅವರಿಗೆ ಪರ್ಮಿಷನ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಓಕೆ, ಜೊತೆಗೆ ಅಭಿಷೇಕ್ ಅವರು ಸಮಾಧಿ ಸ್ಥಳವನ್ನ ಪರಿಶೀಲನೆ ಮಾಡಿದ ನಂತರ, ಸಮಾಧಿ ಪರಿಶೀಲನೆ ಮಾಡಿದ ನಂತರ ಅಲ್ಲಿ ಸುತ್ತಮುತ್ತಲು ಹೋಗಿ ಬರ್ತಾರೆ, ನೋಡ್ಕೊಂಡ್ ಬರ್ತಾರೆ, ಏನ್ ಮಾಡ್ತಾ ಇದ್ದಾರೆ ಮಾದೇಶ್ ಅಲ್ಲಿ? ಅಂದ್ರೆ ಏನಾದ್ರು ಫೋಟೋಸ್ ಅಳವಡಿಸೋದು ಅಥವಾ ಏನಾದ್ರು ಅಲ್ಲಿ ಕಟ್ಬೇಕನ್ನೋ ಪ್ಲಾನ್ಸ್ ಆ ರೀತಿ ಏನಾದ್ರು? ಇಲ್ಲ, ಆತರ ಈಗ ಫೋಟೋಗಳು ಒಂದ್ ಎರಡು ಫೋಟೋಗಳನ್ನ ತಂದು ಇಟ್ಟಿದ್ರು ಇಲ್ಲಿ. ಆ ಫೋಟೋಗಳನ್ನ ನೋಡಿದ್ರು ಮತ್ತೆ ಆ ಸಮಾಧಿ ಸ್ಥಳದಲ್ಲಿ ಒಂದ್ ಫೋಟೋ, ದೊಡ್ಡ ಫೋಟೋವನ್ನ ಹಾಕಿದ್ದಾರೆ. ಅಂದ್ರೆ ಮೂರು ಭಾವಚಿತ್ರಗಳಿದ್ದಾವೆ, ಮೂರು ಭಂಗಿಗಳಲ್ಲಿ ಇರುವಂತ ಫೋಟೋ ಅದು. ಆ ಫೋಟೋವನ್ನ ವೀಕ್ಷಣೆ ಮಾಡಿದ್ರು, ಕೈ ಮುಗಿದ್ರು, ಮತ್ತೆ ಸಮಾಧಿಯನ್ನ ಒಂದು ಸುತ್ತು ಬಂದ್ರು. ನಂತರ ಅಲ್ಲಿ ಇದ್ದಂತವ್ರು ಅಂದ್ರೆ ಸಿಂಹ ಮಂದಿ ಬಂದಿದ್ರು, ಮತ್ತೆ ಆತ್ಮೀಯರು ಬಂದಿದ್ರು, ಅವರೆಲ್ಲರೂ ಕೂಡ ಮಾತಾಡ್ಸಿದ್ರು. ಅವರೆಲ್ಲರೂ ಕೂಡ ಮಾತಾಡ್ಸಿ ಈಗ ಹೊರಗಡೆ ಬಂದಿದ್ದಾರೆ. ಅಂದ್ರೆ ಸಮಾಧಿ ಸ್ಥಳದಿಂದ ಸ್ವಲ್ಪ ದೂರ ಬಂದಿದ್ದಾರೆ. ಇಲ್ಲಿ ಬರುವಂತ ಗಣ್ಯರಿದ್ದಾರೆ, ಆತ್ಮೀಯರಿರ್ತಾರೆ, ಸಿನಿಮಾ ನಟರಿರ್ತಾರೆ, ಅವರೆಲ್ಲ ಎಲ್ಲರನ್ನು ಕೂಡ ಅವರೇ ಬರಮಾಡಿಕೊಳ್ಳೋದಕ್ಕೆ ಈಗ ಹೊರಟಿರುವಂತದ್ದು. ಅವರು ಈಗ ಹೊರಗಡೆ ನಿಂತಿದ್ದಾರೆ, ಅಲ್ಲಿ ಯಾರು ಬರ್ತಾರೆ ಅವರನ್ನ ಇನ್ವೈಟ್ ಮಾಡುವಂತದ್ದು, ಅವರನ್ನು ಬರಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆತ್ಮೀಯವಾಗಿ ಎಲ್ಲರನ್ನ ಕೂಡ ಮಾತನಾಡಿಸುವಂತ ಕೆಲಸ ಮಾಡ್ತಿದ್ದಾರೆ ಸಭಾ. ಓಕೆ, ಬಂದ್ರ ಸುಮಲತಾ ಅವರು ಇನ್ನೂ ಇಲ್ಲ ಸಭಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವಂತ ನಿರೀಕ್ಷೆ ಇದೆ. ಎಲ್ರು ಕಾಯ್ತಾ ಇದ್ದಾರೆ, ಅವ್ರು ಬಂದ ತಕ್ಷಣ ಇಲ್ಲಿ ಕಾರ್ಯಗಳು ಶುರುವಾಗ್ತವೆ, ಅವ್ರಿಗೋಸ್ಕರ ಈಗ ಕಾಯ್ತಾ ಇರುವಂತದ್ದು. ಮತ್ತೆ ಇನ್ನು ಸಾಕಷ್ಟು ಜನ ಅಂದ್ರೆ ಪ್ರಮುಖರು ಗಣ್ಯರು ಇಲ್ಲಿ ಬರುವಂತ ಬರಬೇಕು, ಅವರು ಬಂದ ನಂತರವಷ್ಟೇ ಕಾರ್ಯ ಶುರುವಾಗುವಂತದ್ದು. ಅದಕ್ಕೋಸ್ಕರ ಎಲ್ರು ಕೂಡ ಈಗ ಕಾಯ್ತಾ ಇದ್ದಾರೆ. ಸುಮಲತಾ ಅವರು ಬಂದು ಮತ್ತೆ ಕೆಲ ಪ್ರಮುಖ ಗಣ್ಯರು ಇರ್ತಾರೆ, ಮತ್ತೆ ಅಂಬಿ ಅವ್ರಿಗೆ ತುಂಬಾ ಆತ್ಮೀಯರು. ಮಾದೇಶ್, ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೇನೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.